ಶ್ರೀ ಗುರುಭ್ಯೋ ನಮಃ, ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ, ಸರ್ವಜ್ಞ ಕವಿ ಮನುಷ್ಯನಿಗೆ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥವು ಯಾವುವು ಅಂತಕ್ಕಂಥ ವಿಷಯದೊಳಗೆ ಅನೇಕ ಸಾವಿರಾರು ತ್ರಿಪದಿಗಳನ್ನು ಬರೆದಿದ್ದಾನೆ. ಅದಕ್ಕೆ ಮನುಷ್ಯನಿಗೆ ಒಳ್ಳೆಯದನ್ನು ಮಾಡುವು ಯಾವ್ಯಾವು ಅಂತಕ್ಕಂಥದ್ದನ್ನು ತನ್ನ ಒಂದು ತ್ರಿಪದಿಯೊಳಗೆ ಈ ರೀತಿಯೊಳಗೆ ಬರೆದಿದ್ದಾನೆ. ಉದ್ದಿನ ಒಡೆಲೇಸು ಬುದ್ಧಿಯ ನುಡಿಲೇಸು, ಉದ್ದಿನ ಒಡೆಲೇಸು ಬುದ್ಧಿಯ ನುಡಿಲೇಸು, ಬಿದ್ದೊಡನೆ ಕೈಗೆ ಬರಲೇಸು ಶಿಶುವಿಗೆ ಮುದ್ದಾಟವೇ ಲೇಸು ಸರ್ವಜ್ಞ. ಅದಕ್ಕೆ ಹೊಟ್ಟೆಗೆ ಯಾವುದು ಯೋಗ್ಯವಾದಂಥದ್ದು, ಯಾವುದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂತಂದರೆ ಉದ್ದಿನಿಂದ ಮಾಡಿರ್ತಕ್ಕಂಥ ವಡೆ ಅಂಥೇಳಿ. ಆ ಉದ್ದಿನೊಳಗೆ ಬಹಳಷ್ಟು ಪೋಷಕಾಂಶಗಳು ಅಡಕವಾಗಿದಾವೆ. ಆದ್ದರಿಂದ ಆ ಉದ್ದನ್ನು ಸೇವನೆ ಮಾಡಿರಿ ಅಂತಕ್ಕಂಥ ಒಂದು ಆರೋಗ್ಯದ ಸೂತ್ರವನ್ನು ಸಹಿತ ಸರ್ವಜ್ಞ ಕವಿ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇನ್ನು ನುಡಿಗಳನ್ನು ಕೇಳಿದರೆ ಎಂಥ ನುಡಿಗಳನ್ನು ಕೇಳಬೇಕು ಅಂತಂದರೆ ಬುದ್ಧಿಯ ನುಡಿಲೇಸು. ಬುದ್ಧಿ ಅಂತಂದರೆ ನಮ್ಮ ಜೀವನಕ್ಕೆ ದಾರಿಯನ್ನು ತೋರಿಸ್ತಕ್ಕಂಥ, ಮಾರ್ಗದರ್ಶನವನ್ನು ನೀಡ್ತಕ್ಕಂಥ, ನೊಂದವರಿಗೆ ಬಳಲಿದವರಿಗೆ ಸಾಂತ್ವನವನ್ನು ಮಾಡ್ತಕ್ಕಂಥ ಬುದ್ಧಿಯ ನುಡಿಗಳನ್ನು, ಜ್ಞಾನದ ನುಡಿಗಳನ್ನು ಗುರುಗಳಿಂದ, ಹಿರಿಯರಿಂದ, ಮನೆಯೊಳಗಿರ್ತಕ್ಕಂಥ ಯಜಮಾನರಿಂದ ನಾವೇನು ಮಾಡ್ಬೇಕಂದ್ರೆ ಕೇಳಿ ತಿಳಿದುಕೊಳ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಈ ಜಗತ್ತಿನೊಳಗೆ ನಮ್ಮನ್ನು ಹಾಳು ಮಾಡೋರು ಭಾಳ ಜನ ಕೂರ್ತಾರೆ, ಆದರೆ ಬುದ್ಧಿಯನ್ನು ಹೇಳೋರು ಮಾತ್ರ ಬಹಳಷ್ಟು ಕಡಿಮೆ ಜನ ಸಿಗ್ತಾರೆ. ಆ ಕಡಿಮೆ ಜನ ಇರ್ತಕ್ಕಂಥ ಬುದ್ಧಿಯನ್ನು ಹೇಳ್ತಕ್ಕಂಥವ್ರ ಸಂಘದೊಳಗೆ ನಾವು ಸದಾಕಾಲ ಇದ್ವಿ ಅಂತಂದ್ರೆ ನಮ್ಮ ಜೀವನದೊಳಗೆ ಬಹಳಷ್ಟು ಉನ್ನತವಾದ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಈ ಒಂದು ನುಡಿಯೊಳಗೆ ಬರೀತಾನೆ. ಬಿದ್ದೊಡನೆ ಕೈಗೆ ಬರಲೇಸು, ಯಾರಾದರೂ ನಡೆಯುವಂಥ ರೀತಿಯೊಳಗೆ, ನಡೆಯುವಂಥ ದಾರಿಯೊಳಗೆ ಏನಾದರೂ ಎಡವಿ ಬಿದ್ದರೆ ಆ ಬಿದ್ದವ್ರನ್ನ ಎಬ್ಬಿಸ್ತಕ್ಕಂಥ, ಆ ಬಿದ್ದವ್ರನ್ನ ಎಬ್ಬಿಸ್ಲಿಕ್ಕೆ ಕೈ ಚಾಚ್ತಕ್ಕಂಥ ಕೈಗೆ ಭಾಳಷ್ಟು ಕಿಮ್ಮತ್ತೈತಿ, ಭಾಳಷ್ಟು ಗೌರವ ಐತಿ ಅಂತ ಹೇಳಿ ಬರೀತಾನೆ. ಬಿದ್ದೊಡನೆ ಕೈಗೆ ಬರಲೇಸು, ನಾವು ಬಿದ್ದಾಗ ಯಾರು ನಮ್ಮನ್ನು ಕೈ ಹಿಡಿದು ಎಬ್ಬಿಸ್ತಾರಲ್ಲ ಅಂಥವ್ರನ್ನ ಸಾಯಿ ತನಕ ಮರಿಬಾರ್ದು, ಅವ್ರ ಹತ್ರ ಒಳ್ಳೆಯತನ ಇರ್ತತಿ ಅಂತಕ್ಕಂಥದ್ದು. ಇನ್ನು ಶಿಶುವಿಗೆ ಮುದ್ದಾಟವೇ ಲೇಸು ಸರ್ವಜ್ಞ. ಇನ್ನು ಭಾಳ ಸಣ್ಣ ಮಕ್ಕಳಿಗೆ ಏನು ಬೇಕಂದ್ರೆ ಅವರಿಗೆ ಊಟ ಬೇಡ, ನಿದ್ರೆ ಬೇಡ, ಏನು ಬೇಡ, ಬರೀ ಮುದ್ದಾಟ, ಅವ್ರನ್ನ ಮುದ್ದಿಸ್ಬೇಕು, ಅವರನ್ನು ಪ್ರೀತಿಯಿಂದ ಕಾಣಬೇಕು, ಅವ್ರ ಜೊತೆ ಸದಾವಕಾಲ ನಾವೇನು ಮಾಡ್ಬೇಕಂದ್ರೆ ಆಟ ಆಡ್ತಾ ಇರಬೇಕು ಅನ್ನೋದನ್ನು ಯಾರು ಬಯಸ್ತಾರಂತಂದ್ರೆ ಆ ಶಿಶುಗಳು ಮಕ್ಕಳು ಬಯಸ್ತಾವ ಅಂತ. ಅದಕ್ಕೆ ಆ ಮಕ್ಕಳಿಗೆ ಏನಂತ ಕರೆದ್ರು ಅಂದರೆ ಪರಮಾತ್ಮನ ಅಪರ ಅವತಾರ ಅಂತ ಹೇಳಿ ಕರೆದ್ರು. ಪರಮಾತ್ಮನ ರೂಪದೊಳಗೆ ಯಾರು ಅದಾರ ಅಂತಂದ್ರೆ ಮಕ್ಕಳದಾರ. ಆ ಮಕ್ಕಳಿಂದ ನಾವೇನು ಮಾಡ್ಬೇಕಂತಂದ್ರೆ ಮಕ್ಕಳಿಗೆ ನಾವು ಮುದ್ದಿಸಿ ಮುದ್ದಿಸಿ ಅವರ ಪ್ರೀತಿಯನ್ನು ನಾವು ಸಹಿತ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗೆ ಸರ್ವಜ್ಞ ಕವಿ ಬರೆದ. ಅದಕ್ಕಾಗಿ ಒಂದೇ ಒಂದು ತ್ರಿಪದಿಯಿಂದ ನಾವು ಜೀವನದೊಳಗೆ ಎಲ್ಲವನ್ನು ಸಹಿತ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ಸಾಧನೆಯನ್ನು ಮಾಡಬೇಕಂತಂದ್ರೆ ಇಂತಹ ತ್ರಿಪದಿಗಳನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡು ನಡೆಸಿಕೊಂಡು ಬಂದಾಗ ಮಾತ್ರ ನಮಗೆ ಭಾಳಷ್ಟು ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು. ಉದ್ದಿನ ಒಡಲೇಸು ಬುದ್ಧಿಯ ನುಡಿಲೇಸು, ಬಿದ್ದೊಡನೆ ಕೈಗೆ ಬರಲೇಸು ಶಿಶುವಿಗೆ ಮುದ್ದಾಟವೇ ಲೇಸು ಸರ್ವಜ್ಞ ಅಂತಕ್ಕಂಥ ನುಡಿಗಳನ್ನು ಆ ಸರ್ವಜ್ಞ ಕವಿ ಕೇವಲ ಒಬ್ಬರಿಗಾಗಿ ಅಲ್ಲ, ಸಮಾಜದ ಓರೆ ಕೋರೆಗಳನ್ನು ತಿದ್ದಲಿಕ್ಕೆ ಬರೆದು ಹೋದಂಥ ಆ ಮಹಾಮಹಿಮನ ತ್ರಿಪದಿಗಳ ನುಡಿಗಳನ್ನು ನಾವು ನೀವೆಲ್ಲರೂ ಜೀವನದೊಳಗೆ ಅಳವಡಿಸಿಕೊಂಡು ನಾವು ಸಹಿತ ಒಳ್ಳೆಯವರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.